ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬಾ ವಿಶೇಷವಾಗಿದೆ ಯಾಕೆ ಅಂತಂದರೆ ಈ ಒಂದು ವಿಷಯ ನಾನು ಏನು ತಿಳಿಸ್ಕೊಡ್ತಾ ಇದ್ದೇನೋ ಆ ವಿಷಯದ ಬಗ್ಗೆ ನೀವು ಯೂಟ್ಯೂಬ್ನಲ್ಲಿ ಎಲ್ಲಿ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಇದು ಸಿಗೋದಿಲ್ಲ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ಯಾರೆಲ್ಲ ಈ ವ್ರತವನ್ನು ಮಾಡಬೇಕು ಅಂದ್ಕೊಂಡಿರ್ತೀರೋ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡಿಕೊಂಡು ಪ್ರಾರಂಭ ಮಾಡಬೇಕಾಗತ್ತೆ ಈ ಪೂಜೆ ಮಾಡಬೇಕಾಗಿರೋದು ನಲವತ್ತ ಎಂಟು ದಿವಸಗಳು ಅಂದರೆ ಒಂದು ಮಂಡಲ ನಿಮಗೆ ಗೊತ್ತಿರ್ಬೋದು ನಾನು ನಿಂಬೆಹಣ್ಣಿನ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಒಂದು ಮಂಡಲಕ್ಕೆ ನಲವತ್ತೆಂಟು ದಿವಸ ಬರುತ್ತೆ ಅಂತೇಳಿ ಅದೇ ರೀತಿಯೇ ಇದು ಕೂಡ ನಲವತ್ತೆಂಟು ದಿವಸ ಮಾಡಬೇಕಾಗಿರೋ ತುಂಬಾ ವಿಶೇಷ ಹಾಗೆ ಸರಳವಾದ ಪೂಜೆ ಬನ್ನಿ ಅದು ಏನು ಅಂತೇಳಿ ನಾವು ತಿಳಿದುಕೊಳ್ಳೋಣಂತೆ ನೋಡಿ ಈ ಪೂಜೆ ಪ್ರಾರಂಭ ಮಾಡಬೇಕಾಗಿರುವಂಥದ್ದು ನೀವು ಭಾನುವಾರನೇ ಪ್ರಾರಂಭ ಮಾಡಬೇಕಾಗತ್ತೆ ಹಾಗೆ ಇದರಲ್ಲಿ ಏನು ವಿಶೇಷಪ್ಪ ಏನು ಒಳ್ಳೆಯದಾಗುತ್ತೆ ಅನ್ನೋದಾದರೆ ನೀವು ಮದುವೆ ವಿಷಯಕ್ಕೆ ನೀವು ಈ ಪೂಜೆ ಮಾಡ್ತೀನಿ ಅಂತ ಅನ್ನೋದಾದರೆ ನಿಮಗೆ ಖಂಡಿತ ಅದರಲ್ಲಿ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಮದುವೆ ಮಕ್ಕಳು ಉದ್ಯೋಗ ಹಾಗೆ ನಿಮ್ಮ ಒಂದು ಯಾವುದೇ ಒಂದು ಫೈನಾನ್ಷಿಯಲಿ ಅಂದರೆ ಯಾವುದೇ ರೀತಿ ಹಣದ ಸಮಸ್ಯೆ ಇದ್ದರೂ ಕೂಡ ನೀವು ಇದನ್ನ ಪರಿಹಾರ ಮಾಡ್ಕೋಬೋದು ನೋಡಿ ಮೊದಲು ನಾವು ಈ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ಗಣೇಶನ ಪೂಜೆ ಮಾಡಬೇಕು ಇದು ಗಣೇಶ ವಿಘ್ನ ನಿವಾರಕ ಹಾಗಾಗಿ ಗಣೇಶನ ನೀವು ಸಿದ್ಧತೆ ಮಾಡಿಕೊಂಡು ಗಣೇಶನಿಗೆ ನೀವು ಗರಿಕೆಯನ್ನು ಇಟ್ಟು ಒಂದು ಸ್ವಲ್ಪ ಪ್ರಸಾದ ಅಂತೇಳಿ ಬೆಲ್ಲವನ್ನು ಇಟ್ಟು ಹಾಗೆ ಒಂದು ಕಾಯಿಯನ್ನು ಕೂಡ ನೀವು ಸಂಕಲ್ಪ ಮಾಡಿಟ್ಟು ನಮಸ್ಕಾರ ಮಾಡ್ಕೋಬೇಕು ನೀವು ಯಾವ ಕಾರಣಕ್ಕೋಸ್ಕರ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವು ಒಂದು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಈ ಪೂಜೆನ ನೀವು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಸೂರ್ಯೋದಯದ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಆರೂವರೆಯಿಂದ ಏಳುವರೆ ಒಳಗೆ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅಂದರೆ ಮುಗಿಸ್ಬೇಕಾಗುತ್ತೆ ಹಾಗೆಯೇ ಅದಕ್ಕೂ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಎದ್ಬಿಟ್ಟು ನೀವು ಶುದ್ಧಿ ಮಾಡಿಕೊಂಡು ಅದರ ನಂತರ ನೀವು ಪೂಜೆಯನ್ನು ಸಿದ್ಧತೆ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿಮಗೆ ಆರೂವರೆ ಆಗೇ ಬಿಡುತ್ತೆ ಆರೂವರೆ ಒಂದು ಸಮಯದಲ್ಲಿ ನೀವು ಅಷ್ಟೋತ್ತರ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನೀವು ಏಳುವರೆ ಅಷ್ಟೊತ್ತಿಗೆ ನೀವು ಪೂಜೆಯನ್ನು ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ನೋಡಿ ನಿಮಗೆ ಮೊದಲು ಸಿದ್ಧತೆಗಳನ್ನ ತಿಳಿಸ್ಕೊಟ್ಬಿಡ್ತೇನೆ ಇದನ್ನು ನೀವು ಶನಿವಾರನೇ ಸಿದ್ಧತೆಯನ್ನು ಮಾಡಿಟ್ಕೋಬೋದು ನೋಡಿ ಒಂದು ತಟ್ಟೆಯಲ್ಲಿ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಯಷ್ಟು ಗೋಧಿಯನ್ನು ತೆಗೆದುಕೋಬೇಕಾಗುತ್ತೆ ಫ್ರೆಶ್ ಆಗಿರಬೇಕು ಗೋಧಿ ಹೊಸದಾಗಿ ನೀವು ಗೋಧಿನ ತೆಗೆದುಕೊಂಡು ಬಂದು ಅದರ ಮೇಲೆ ನೀವು ಒಂದು ಹಚ್ಚು ಬೆಲ್ಲವನ್ನು ಇಡಬೇಕಾಗುತ್ತೆ ಇದು ಏನಕ್ಕೆ ಅಂತಂದರೆ ಇದು ಪ್ರಸಾದವಾಗಿಡಬೇಕು ಇದು ಸೂರ್ಯ ದೇವನಿಗೆ ಪ್ರಸಾದವಾಗಿಡಬೇಕು ಹಾಗೇ ಇದನ್ನ ನೀವು ನೀವು ತೆಗೆದುಕೊಳ್ಳೋಕೆ ಬರೋದಿಲ್ಲ ಇದು ಅಸೂವಿಗೆ ಕೊಡಬೇಕು ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ನಿಮಗೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅದರ ನಂತರ ಪ್ರಸಾದ ಅಂತೇಳಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಈ ಪ್ರಸಾದಕ್ಕೆ ನೀವು ಕಪ್ಪು ದ್ರಾಕ್ಷಿ ತೆಗೆದುಕೋಬೇಕಾಗುತ್ತೆ ಕಪ್ಪು ದ್ರಾಕ್ಷಿ ಈಗಂತೂ ಸೀಸನ್ ಇರೋದ್ರಿಂದ ಸಿಕ್ಕೇ ಸಿಗುತ್ತೆ ಒಂದು ಪಕ್ಷ ನಿಮಗೆ ಸಿಗದೆ ಹೋದಾಗ ನೀವು ಜ್ಯೂಸ್ ಸೆಂಟರ್ಗೆ ಹೋಗಿ ಅಲ್ಲಂತೂ ಇದ್ದೇ ಇರುತ್ತೆ ಸ್ವಲ್ಪ ನೀವು ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ಹಾಗೆಯೇ ಈ ಒಂದು ಪೂಜೆಗೆ ನೀವು ಗೋಧಿ ಪಾಯಸನೇ ಮಾಡಬೇಕಾಗುತ್ತೆ ಆಮೇಲೆ ಗೋಧಿ ಮತ್ತು ಬೆಲ್ಲವನ್ನು ಏನು ತೆಗೆದುಕೊಂಡಿದ್ರೆ ಅದ್ರ ಮೇಲೆ ಎರಡು ಎಲೆ ತೆಗೆದುಕೊಳ್ಳಿ ಎರಡು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ದಕ್ಷಿಣ ಇಡಬೇಕಾಗುತ್ತೆ ನೀವು ನಾನು ಪುಟ್ಟದ ಪ್ಲೇಟ್ ಆಗಿರೋದ್ರಿಂದ ನಾನು ಈ ಪ್ರಸಾದದ ಜೊತೆ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಕಪ್ಪು ದ್ರಾಕ್ಷಿನೇ ತೆಗೆದುಕೋಬೇಕು ಗೋಧಿ ಪಾಯಸನೇ ಮಾಡಬೇಕು ತಾಂಬೂಲವನ್ನು ಇಡಬೇಕಾಗುತ್ತೆ ಹಾಗೆಯೇ ಗೋಧಿ ಮತ್ತು ಬೆಲ್ಲವನ್ನು ರೆಡಿ ಮಾಡ್ಕೋಬೇಕು ಇದಿಷ್ಟು ಸಿದ್ಧತೆಗಳು ಅದರ ನಂತರ ನೋಡಿ ನಿಮಗೆ ಆದಿತ್ಯ ಹೃದಯ ತಿಳಿಸ್ಕೊಡ್ತಾ ಇದ್ದೇನೆ ಇದು ತುಂಬಾ ಇಂಪಾರ್ಟೆಂಟ್ ಇದು ಆದಿತ್ಯ ಹೃದಯ ಓದಬೇಕಾಗುತ್ತೆ ನಿಮಗಿದೊಂದು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಓದೋದಕ್ಕೆ ಹಾಗೆಯೇ ಸೂರ್ಯನ ಅಷ್ಟೋ ಥರ ಹೇಳ್ಕೋಬೇಕು ಅದು ತುಂಬಾ ಇಂಪಾರ್ಟೆಂಟ್ ಅದು ನೋಡಿ ಇದಿಷ್ಟು ನೀವು ಹೇಳ್ಕೊಬೇಕಾಗಿರೋದು ಅಂಥದ್ದು ಪ್ರತಿಯೊಬ್ಬರು ಕೂಡ ಇದು ಒಂದು ನಿಮಗೆ ಈ ಬುಕ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಯಾವುದೇ ಒಂದು ಬುಕ್ ಶಾಪಿಗೆ ಹೋಗಿ ನೀವು ಅಲ್ಲಿ ಆದಿತ್ಯ ಹೃದಯ ಕೊಡಿ ಅಂದರೆ ಕೊಡ್ತಾರೆ ಸಿಗುತ್ತೆ ಒಂದು ಪಕ್ಷ ನಿಮ್ಗೆ ಸಿಗದೆ ಹೋದಾಗ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಅದನ್ನು ನೀವು ಡೌನ್ಲೋಡ್ ಮಾಡಿಟ್ಕೊಂಡು ನೀವು ಆ ಒಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಬೇಕಾಗುತ್ತೆ ಇದಿಷ್ಟು ನೀವು ಸಿದ್ಧತೆಗಳನ್ನ ಮಾಡ್ಕೋಬೇಕು ನೋಡಿ ಈ ಪೂಜೆ ಮಾಡೋದಕ್ಕೆ ನಮಗೆ ಗಣೇಶನ ವಿಗ್ರಹ ಬೇಕೇ ಬೇಕು ಗಣೇಶನ ವಿಗ್ರಹದ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ವಿಗ್ರಹ ಇದ್ದರೂ ಪರವಾಗಿಲ್ಲ ನಿಮ್ಮ ಇಷ್ಟ ದೇವರು ಕೂಡ ನೀವು ಇಡ್ಬೋದು ಅಥವಾ ನಿಮ್ಮ ಮನೆಯ ದೇವರನ್ನೋ ವಿಗ್ರಹವನ್ನು ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು ಹಾಗೆ ನೋಡಿ ಈಗ ಸೂರ್ಯ ದೇವನ್ದು ನಿಮಗೆ ಇದನ್ನು ವಿಗ್ರಹ ತಿಳಿಸ್ಕೊಡ್ತಾ ಇದ್ದೇನೆ ಇದು ಆಪ್ಷನಲ್ ಇದು ಇದ್ದೇ ಇದ್ದು ನಿಮ್ಮ ಮನೆಯಲ್ಲಿ ಅಂತಂದರೆ ಇಟ್ಟು ನೀವು ಪೂಜೆ ಮಾಡ್ಬೋದು ಇಲ್ಲಾಂದರೆ ಪರವಾಗಿಲ್ಲ ನಿಮ್ಮ ಮನೆಯ ದೇವರು ಅಥವಾ ನಿಮ್ಮ ಕುಲ ದೇವರಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ದೇವರನ್ನೋ ವಿಗ್ರಹವನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು ನಂತರ ನಾನು ಚಾಮುಂಡೇಶ್ವರಿ ವಿಗ್ರಹವನ್ನು ತೆಗೆದುಕೊಂಡಿದ್ದೇನೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಇದನ್ನೇ ತೆಗೆದುಕೋಬೇಕು ಅಂತಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಇಷ್ಟ ದೇವರು ಏನಿರುತ್ತೋ ನೀವು ಅದೇ ಒಂದು ದೇವರ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಇದು ತುಂಬ ಸರಳವಾದ ಪೂಜೆ ಸಿದ್ಧತೆಗಳು ಕಡಿಮೆ ಆದರೆ ನೀವು ತುಂಬ ನಂಬಿಕೆ ಇಟ್ಟು ಈ ಒಂದು ವ್ರತವನ್ನು ಮಾಡಬೇಕಾಗುತ್ತೆ ಇದು ನಲವತ್ತೆಂಟು ದಿವಸಗಳು ಮಾಡಬೇಕಾಗಿರೋಂಥದ್ದು ಈಗ ನೋಡಿ ನಾನು ಮೊದಲು ನಾನು ಅಮ್ಮನವ್ರಿಗೆ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೇನೆ ಈಗ ನೀವು ಭಾನುವಾರ ಪ್ರಾರಂಭ ಮಾಡ್ತಿರಲ್ಲ ಇದು ಪ್ರತಿ ದಿವಸವೂ ಇದೇ ರೀತಿಯ ಪೂಜೆ ಮಾಡಬೇಕಲ್ಲ ಒಂದು ದಿವಸ ಭಾನುವಾರ ಪ್ರಾರಂಭ ಏನು ಮಾಡ್ತೀರಾ ಅವತ್ತು ಒಂದು ದಿವಸ ಮಾತ್ರ ನೀವು ಈ ರೀತಿಯಾಗಿ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕಾಗುತ್ತೆ ಇನ್ನು ಮಿಕ್ಕಿರುವಂಥ ನಲವತ್ತ ಎಂಟರಲ್ಲಿ ಇನ್ನು ನಲವತ್ತೇಳು ದಿವಸಗಳು ನೀವು ಏನು ಮಾಡಬೇಕು ಅಂತಂದರೆ ದಿನನಿತ್ಯ ನೀವು ಆದಿತ್ಯ ಹೃದಯ ಪಾರಾಯಣ ಮಾಡಬೇಕು ಅಷ್ಟೇ ಅದು ಎಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋ ಹಾಗಿಲ್ಲ ನೀವು ಸಂಕಲ್ಪ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡಿರ್ತಿರಲ್ಲ ನೀವು ದೇವರ ಮುಂದೆ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ದಿನನಿತ್ಯ ಆದಿ ಆದಿತ್ಯ ಹೃದಯ ಓದ್ಕೋಬೇಕಾಗುತ್ತೆ ಹಾಗೆ ನೀವು ಇದು ದೇವರ ಮುಂದೆ ಅಂತ ನೀವು ಕೇಳ್ಬೋದು ನಿಮ್ಮ ಮನೆಯಲ್ಲಿ ದೇವರ ಮನೆ ಚಿಕ್ಕದಾಗಿತ್ತು ಅಥವಾ ಜಾಗ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಬೇಕಾದರೂ ಪರವಾಗಿಲ್ಲ ಅದು ಅಂದರೆ ಪೂರ್ವ ದಿಕ್ಕಿನಲ್ಲೇ ಕುತ್ಕೋಬೇಕು ಪೂರ್ವ ದಿಕ್ಕಿನಲ್ಲಿ ಕೂತ್ಕೊಂಡು ಆ ಒಂದು ಜಾಗವನ್ನು ಸ್ವಚ್ಛ ಮಾಡಿಕೊಂಡು ಒಂದು ಮಣೆ ಅಥವಾ ಒಂದು ಚಾಪೆಯನ್ನು ಹಾಕಿಕೊಂಡು ನೀವು ಆದಿತ್ಯ ಹೃದಯ ಓದಬೇಕಾಗುತ್ತೆ ದಿನನಿತ್ಯ ಓದ್ಕೋಬೇಕಾಗುತ್ತೆ ಈಗ ಪೀರಿಯಡ್ಸ್ ಬಂತು ಪೀರಿಯಡ್ಸ್ ಬಂದಾಗ ನೀವು ಅದನ್ನು ಡಿಸ್ಕನೆಕ್ಟ್ ಮಾಡಿ ಅದರ ನಂತರ ಕನೆಕ್ಟ್ ಒಂದು ಕಂಟಿನ್ಯೂ ಮಾಡಿ ಹಾಗೆ ನೀವು ಈಗ ನಲವತ್ತೆಂಟು ದಿವಸ ಮಧ್ಯದಲ್ಲಿ ನೀವು ಏನಾದರೂ ಊರಿಗೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂದಾಗ ನೀವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಆಗಲೇ ಹೇಳ್ಕೋಬೇಕು ನಾನು ಮಧ್ಯದಲ್ಲಿ ಊರಿಗೆ ಹೋದಾಗ ನಾನು ಅಲ್ಲೇನೇ ನಾನು ಈ ಪೂಜೆಯನ್ನು ಮಾಡ್ಕೊಳ್ತೇನೆ ಅಂತೇಳಿ ಸೊ ನೀವು ಅಲ್ಲೇ ಹೋಗಿ ನೀವು ನೀವು ಯಾವ ಪ್ಲೇಸಿಗೆ ಹೋಗ್ಬೇಕು ಅಂದ್ಕೊಂಡಿರ್ತು ಅಲ್ಲಿ ನೀವು ಈ ಒಂದು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡ್ಬೋದು ನೋಡಿ ಈಗ ನಾನು ಪ್ರಸಾದ ಅಂತೇಳಿಗಾಗಲೇ ತಿಳಿಸ್ಕೊಟ್ಟಂಗೆ ನಾನು ಗೋಧಿ ಬೆಲ್ಲ ಮತ್ತು ಬಾಳೆಹಣ್ಣು ಬಾಳೆಹಣ್ಣನ್ನು ಹಿಡ್ತಾ ಇದ್ದೇನೆ ಹಾಗೆ ನಾನು ಅಮ್ಮನವ್ರಿಗೂ ಕೂಡ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆ ಸೂರ್ಯದೇವನ ವಿಗ್ರಹಕ್ಕೂ ಕೂಡ ನಾನು ಆ ಒಂದು ಹಳದಿ ಹೂವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ನಾನು ಅಲಂಕಾರ ಮಾಡಿದ್ದೇನೆ ಹಾಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ಪುಟ್ ಪುಟ್ಟದಾದ ದೀಪ ಯಾವಾಗಲೂ ಅಷ್ಟೇ ನಾವು ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರು ಕೂಡ ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಂಕಲ್ಪ ಮಾಡ್ಕೋಬೇಕು ಅದು ಬೇಗನೆ ಶೀಘ್ರವಾಗಿ ಈಡೇರುತ್ತೆ ಹಾಗಾಗಿ ನಾನು ಎರಡು ಸಣ್ಣದಾದ ದೀಪವನ್ನು ತುಪ್ಪವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀವು ಪಕ್ಕದಲ್ಲಿ ಗಣೇಶನು ನೋಡ್ತಾ ಇರ್ಬೋದು ಇದು ಇಷ್ಟೇ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರೋದು ನೋಡಿ ಪ್ರಸಾದ ಅಂದ್ರೆ ಕಪ್ಪು ದ್ರಾಕ್ಷಿ ಹಾಗೆ ಗೋಧಿ ಪಾಯಸ ಮತ್ತೆ ದಕ್ಷಿಣ ಇದಿಷ್ಟು ಮಾಡ್ಬೇಕಾಗಿರಂತದ್ದು ಗೋಧಿ ಪಾಯಸ ಮಾಡಬೇಕಾದ್ರೆ ನಿಮಗೆ ಅದು ಪ್ರೊಸೀಜರ್ ಗೊತ್ತೇ ಇರುತ್ತೆ ಗೋಧಿಯನ್ನು ಇಂದಿನ ದಿವಸವೇ ನೀವು ನೆನೆಸಿ ಇಟ್ಕೊಂಡ್ಬಿಟ್ಟು ಮಾರನೇ ದಿವಸ ಪಾಯಸ ಮಾಡಬೇಕಾಗುತ್ತೆ ಅದರ ಪ್ರೊಸೀಜರ್ ಗೊತ್ತಿದೆ ನಿಮಗೆ ಹಾಗಾಗಿ ನೀವು ಆ ಒಂದು ಪಾಯಸವನ್ನು ನೀವು ಮಾ ಒಂದು ಯಾವತ್ತು ಭಾನುವಾರ ಪೂಜೆ ಶುರು ಮಾಡ್ತಿರಲ್ಲ ಅವತ್ತು ಪಾಯಸ ಮಾಡ್ಕೊಳ್ಳಿ ಆದರೆ ಬೇರೆ ಎಲ್ಲ ಸಿದ್ಧತೆಗಳ್ನ ನೀವು ಶನಿವಾರನೇ ಮಾಡಿಕೊಂಡು ಇಟ್ಕೋಬೋದು ಯಾಕಂದರೆ ಇದನ್ನು ನಾವು ಆದಷ್ಟು ಬೆಳಗ್ಗೆನೇ ಪೂಜೆ ಮಾಡ್ಕೋಬೇಕಾಗಿರೋದ್ರಿಂದ ನಾವು ಆದಷ್ಟು ಎಲ್ಲ ಸಿದ್ಧತೆಗಳ್ನ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಭಾನುವಾರ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ನಮಗೆ ತುಂಬಾ ಸುಲಭವಾಗುತ್ತೆ ನೋಡಿ ಎರಡು ತುಪ್ಪದ ದೀಪ ಏನು ಹಚ್ಚಿಟ್ಟಿದ್ದೇನೆ ಅದು ನಾನು ಉದ್ಬತ್ತಿಯಿಂದ ಹಚ್ತಾ ಇದ್ದೇನೆ ಇದು ಇದು ಇವಾಗ ನೀವು ತಿಳ್ಕೊಬೇಕಾಗಿರೋಂಥ ವಿಷಯ ಇದು ತುಂಬಾ ಇಂಪಾರ್ಟೆಂಟ್ ಇದು ನೋಡಿ ನಾವು ಊದ್ಬತ್ತಿ ಬೆಳಗ್ಗೆ ಅಂದ್ರ ಧೂಪವನ್ನು ಹಚ್ಚಿ ಇದಕ್ಕೆ ಕುಂಕುಮಾರ್ಚನೆ ಮಾಡಬೇಕಾಗುತ್ತೆ ಈಗ ಕುಂಕುಮಾರ್ಚನೆ ಅಂದರೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಸೂರ್ಯ ಅಷ್ಟೋತ್ತರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ನೀವು ಒಂದು ಆದಿತ್ಯ ಹೃದಯ ಪುಸ್ತಕವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಮತ್ತೆ ಅಷ್ಟೋತ್ತರ ಎರಡೂ ಇರುತ್ತೆ ನೀವು ಅಷ್ಟೋತ್ತರ ಹೇಳ್ಕೊಂಡು ನೀವು ಈ ಒಂದು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ ನೋಡಿ ಕುಂಕುಮಾರ್ಚನೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಾವು ಮೊದಲು ಗಣೇಶನಿಗೆ ಮತ್ತು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಅಕ್ಷತೆಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ಕುಂಕುಮಾರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಈ ಒಂದು ಕುಂಕುಮಾರ್ಚನೆ ಮಾಡಬೇಕಾದ್ರೆ ನೀವು ಗಮನಿಸಬೇಕಾದ ಅಂಶ ಏನು ಅಂತಂದರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೇಕು ಯಾಕೆ ಅಂತಂದರೆ ಇದನ್ನು ನೀವು ನಲವತ್ತ ಎಂಟು ದಿವಸಗಳು ಕೂಡ ಈ ಕುಂಕುಮವನ್ನೇ ನೀವು ದಿನನಿತ್ಯ ಈ ಕುಂಕುಮ ಹಚ್ಕೊಂಡು ಅದರ ನಂತರ ನೀವು ಸೂರ್ಯೋದಯ ಅಂದರೆ ಆದಿತ್ಯ ಹೃದಯವನ್ನು ಪಠಣೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಇದನ್ನು ಮರೆಯೋದಕ್ಕೆ ಹೋಗಬಾರ್ದು ಈ ಒಂದು ಪಕ್ಷದಲ್ಲಿ ಈಗ ಪೂಜೆಯ ಮಧ್ಯದಲ್ಲಿ ಈಗ ನಲವತ್ತೆಂಟು ದಿವಸದ ಮಧ್ಯದಲ್ಲಿ ಕುಂಕುಮ ಖಾಲಿ ಆಯಿತು ಅಂದರೆ ಪರವಾಗಿಲ್ಲ ಮತ್ತೊಮ್ಮೆ ಪೂಜೆ ಮಾಡಿ ಮತ್ತೊಮ್ಮೆ ನೀವು ಕುಂಕುಮ ಅರ್ಚನೆ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಬೋದು ತೊಂದರೆ ಇಲ್ಲ ಹಾಗಾಗಿ ನೀವು ಮೊದಲನೇ ದಿವಸ ಏನು ಪೂಜೆ ಮಾಡ್ತೀರೋ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕುಂಕುಮಾರ್ಚನೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಈ ಅಷ್ಟು ಈ ಒಂದು ಕುಂಕುಮಾರ್ಚನೆ ಮಾಡಬೇಕಾದ್ರೆ ನೀವು ಸೂರ್ಯ ಅಷ್ಟತ್ರ ಹೇಳ್ಕೋಬೇಕು ಓಂ ಅರುಣಾಯನ ನಮಃ ಓಂ ಶರಣ್ಯಾಯನ ಮಹದಿಂದ ಪ್ರಾರಂಭವಾಗಿ ನೂರ ಎಂಟು ಅಷ್ಟೋತ್ತರ ಇರುತ್ತೆ ನೀವು ಅದನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆ ಮಾಡ್ಕೋಬೇಕು ಈಗಾಗಲೇ ನಿಮಗೆ ಹೇಳಿದಾಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕುಂಕುಮವನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ಈಗ ಈ ರೀತಿಯಾಗಿ ನೀವು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕುಂಕುಮವನ್ನು ಸಿದ್ಧತೆ ಮಾಡಿ ಇಟ್ಕೋಬೇಕು ಅಷ್ಟೋತ್ತರ ಮಾಡಿರುವಂಥ ಕುಂಕುಮವನ್ನೇ ನೀವು ದಿನನಿತ್ಯ ನೀವು ಹಣೆಗೆ ಹಚ್ಕೊಂಡು ಅದರ ನಂತರ ನೀವು ಆದಿತ್ಯ ಹೃದಯವನ್ನು ಪಠಣೆ ಮಾಡಬೇಕು ನೋಡಿ ಕುಂಕುಮಾರ್ಚನೆ ಆದ ನಂತರ ನೀವು ದೇವರಿಗೆ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಿ ನಮಸ್ಕಾರ ಮಾಡಿಕೊಂಡು ಮೊದಲು ನೀವು ಏನು ಮಾಡಬೇಕು ಅಂತಂದರೆ ತಕ್ಷಣ ನೀವು ಅಂದರೆ ಹೊರಭಾಗದಲ್ಲಿ ಹೋಗಿ ನಿಮಗೆ ಸೂರ್ಯನ ಬೆಳಕು ಎಲ್ಲಿ ಬೀಳುತ್ತೋ ಅಲ್ಲಿ ನೀವು ಸೂರ್ಯನಿಗೆ ನಮಸ್ಕಾರ ಮಾಡ್ಕೋಬೇಕು ಅಂದರೆ ನೀವೇನು ಸಂಕಲ್ಪ ಮಾಡಿರ್ತೀರೋ ಅದನ್ನು ಮತ್ತೊಮ್ಮೆ ನೀವು ನೆನಪು ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ನಮಗೆ ಈ ರೀತಿ ಕಷ್ಟಗಳಿದೆ ನಮಗೆ ಪರಿಹಾರ ಮಾಡಿಕೊಡು ನಾನು ಪೂಜೆಯನ್ನು ಪ್ರಾರಂಭ ಮಾಡಿದ್ದೇನೆ ಯಾವುದೇ ರೀತಿಯ ತೊಂದರೆ ಆಗದೇನೆ ನಲವತ್ತೆಂಟು ದಿವಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರಲಿ ಅಂತೇಳಿ ನೀವು ಸೂರ್ಯನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನೀವು ಪೂಜೆಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಹಾಗೆ ನೀವು ಹೊಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆಯನ್ನು ಮಾಡೋದು ಮರೆಯೋದಕ್ಕೆ ಹೋಗಬೇಡಿ ತುಳಸಿ ಕಟ್ಟೆ ಹತ್ರಷ್ಟೇ ಒಂದು ಎರಡು ದೀಪ ಮತ್ತು ಹೊಸ್ತಿಲ ಪೂಜೆ ಬಳಿ ಕೂಡ ನೀವು ಎರಡು ದೀಪ ಹಚ್ಚಿಡಿ ಈಗ ಹೊಸ್ತಿಲ ಪೂಜೆ ಮತ್ತು ತುಳಸಿ ಪೂಜೆ ಯಾವ ರೀತಿ ಮಾಡೋದು ಅಂತೇಳಿ ಹೇಳಿ ನಿಮಗೆ ತುಂಬ ಸರಿ ತಿಳಿಸ್ಕೊಟ್ಟಿದ್ದೇನೆ ತುಂಬ ಆಡಂಬರ ಬೇಡ ಸರಳವಾಗಿ ಅಷ್ಟೇ ದೀಪ ಹಚ್ಚಿಟ್ಬಿಟ್ಟು ಒಂದು ಉದ್ಭತ್ತಿಯನ್ನು ಬೆಳಗಿದ್ರೆ ಅಷ್ಟೇ ಸಾಕು ಹಾಗೆ ಫ್ರೆಂಡ್ಸ್ ಈ ಭಾನುವಾರ ನಾವು ಪೂಜೆ ಮಾಡಿರ್ತೀವಲ್ಲ ಅವತ್ತಿನ ದಿವಸ ನಾವು ಮನೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ನೀವು ಬೇರೆ ದಿವಸಗಳಲ್ಲಿ ಉಪಯೋಗಿಸ್ಬೋದು ಆದರೆ ಭಾನುವಾರ ಭಾನುವಾರ ಪ್ರತಿ ಭಾನುವಾರ ಭಾನುವಾರ ನಿಮ್ಮ ಈ ವ್ರತ ಮುಗಿಯೋವರೆಗೂ ಭಾನುವಾರ ಭಾನುವಾರ ನೀವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ನೋಡಿ ಈ ಪೂಜೆ ಸರಳವಾದರೂ ಕೂಡ ತಿಳ್ಕೊಳ್ಳೋಂಥದ್ದು ತುಂಬ ವಿಷಯವಿದೆ ಈಗ ನೀವು ಮೊದಲನೇ ದಿವಸ ಭಾನುವಾರ ಪೂಜೆ ಪ್ರಾರಂಭ ಮಾಡಿರ್ತೀರಿ ಪೂಜೆಯನ್ನು ಕಂಪ್ಲೀಟ್ ಮಾಡ್ತೀರಿ ಕುಂಕುಮಾರ್ಚನೆ ಮಾಡ್ಕೊಂಡಿರ್ತೀರಿ ಅದರ ನಂತರ ನೀವು ನೆಕ್ಸ್ಟ್ ಡೇಯಿಂದ ನೀವು ದಿನನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಸೂರ್ಯೋದಯದ ಸಮಯದಲ್ಲೇ ಮಾಡಬೇಕು ಆದಷ್ಟು ಮಾಡಿಕೊಂಡು ನೀವು ದೇವರ ಮನೆ ಆದರೂ ಪರವಾಗಿಲ್ಲ ಬೇರೆ ಒಂದು ಸ್ಥಳದಲ್ಲಾದರೂ ಕೂಡ ಕುತ್ಕೊಂಡು ನೀವು ಆ ಕುಂಕುಮನ ಹಚ್ಕೊಂಡು ಅದರ ನಂತರ ಆದಿತ್ಯ ಹೃದಯವನ್ನು ಪಠಣೆ ಮಾಡಬೇಕಾಗುತ್ತೆ ಈಗ ನೀವು ನಲವತ್ತೆಂಟು ದಿವಸಗಳು ಕೂಡ ಕಂಪ್ಲೀಟ್ ಮಾಡಿದ್ರಿ ಕಂಪ್ಲೀಟ್ ಮಾಡಿದಾಗ ನೀವು ಏನು ತಿಳ್ಕೊಬೇಕಪ್ಪ ಅಂತ ಅನ್ನೋದಾದರೆ ಈಗ ನಲವತ್ತೆಂಟನೇ ದಿವಸ ಭಾನುವಾರ ಬಂತು ಅಂತ ಅಂತಂದರೆ ಅವತ್ತಿನ ದಿವಸ ನೀವು ಈ ವ್ರತವನ್ನು ಮುಕ್ತಾಯ ಮಾಡ್ಬೋದು ಒಂದು ಪಕ್ಷದಲ್ಲಿ ನೀವು ಈ ನಲವತ್ತೆಂಟು ದಿವಸಗಳ ವ್ರತವನ್ನು ಮಧ್ಯದಲ್ಲಿ ಶನಿವಾರನೋ ಅಥವಾ ಮಂಗಳವಾರ ಶುಕ್ರವಾರ ಬುಧವಾರ ಯಾವುದಾದ್ರು ಒಂದು ದಿವಸ ಕಂಪ್ಲೀಟ್ ಆಯಿತು ಅಂದರೆ ಅವತ್ತಿನ ದಿವಸ ನೀವು ಪೂಜೆಯನ್ನು ಮುಕ್ತಾಯ ಮಾಡೋದಕ್ಕೆ ಬರೋದಿಲ್ಲ ಭಾನುವಾರನೇ ನೀವು ಈ ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಹಾಗೆಯೇ ನೀವು ಈ ಪ ಈ ಪೂಜೆಯನ್ನು ನಾವು ಮುಕ್ತಾಯ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಅವತ್ತಿನ ದಿವಸ ನೀವು ಜೋಡಿ ದಂಪತಿಗಳನ್ನ ಅಂದರೆ ಬೆಸ ಸರಿ ಎರಡು ನಾಲ್ಕು ಆರು ಈ ರೀತಿಯಾಗಿ ಜೋಡಿಗಳನ್ನ ನೀವು ಕುಂಕುಮಕ್ಕೆ ಕರಿಬೇಕು ಅಂದರೆ ಊಟಕ್ಕೆ ಕರಿಬೇಕಾಗುತ್ತೆ ಅವತ್ತು ನೀವು ಊಟಕ್ಕೆ ಕರೆದು ಅವರಿಗೆ ಕಪ್ಪು ದ್ರಾಕ್ಷಿಯ ಒಂದು ಜ್ಯೂಸನ್ನು ಮಾಡಬೇಕಾಗುತ್ತೆ ಪಾನಕ ಮಾಡಬೇಕು ಕಪ್ಪು ದ್ರಾಕ್ಷಿಯ ಪಾನಕ ಮತ್ತು ನಾವು ಅದ್ರ ಜೊತೆಲಿ ಗೋಧಿ ಪಾಯಸ ಮಾಡಲೇಬೇಕು ಅದೆಲ್ಲದ್ರ ಜೊತೆ ನೀವು ಬೇರೆ ಅನ್ನ ಸಾಂಬಾರು ಕೋಸಂಬರಿ ಪಲ್ಯ ನೀವು ಏನು ಮಾಡ್ತೀರೋ ಅಷ್ಟು ಒಂದು ಹಬ್ಬದ ಅಡುಗೆಯನ್ನು ಮಾಡಿ ಅವರಿಗೆ ಊಟಕ್ಕೆ ಹಾಕಿ ಅವರಿಗೆ ತಾಮೂಲವನ್ನು ಕೊಟ್ಟು ನೀವು ನಮಸ್ಕಾರ ಮಾಡ್ಕೋಬೇಕು ಇದಿಷ್ಟು ನೀವು ಮಾಡಲೇಬೇಕಾಗುತ್ತೆ ಹಾಗೆಯೇ ಅದರ ನಂತರ ಇವತ್ತು ನೀವು ಮೊದಲೇ ದಿವಸ ನೀವು ಏನು ಪೂಜೆಯನ್ನು ಕಂಪ್ಲೀಟ್ ಮಾಡ್ತೀರೋ ನೀವು ಮತ್ತೆ ಗೋಧಿ ಮತ್ತು ಬೆಲ್ಲವನ್ನು ಇಟ್ಟಿರ್ತೀರಿ ಪೂಜೆಗೆ ಅಂತೇಳಿ ನೀವು ಅವತ್ತಿನ ದಿವಸವೇ ಚೆನ್ನಾಗಿ ನೆನೆಸಿಬಿಟ್ಟು ನೀವು ಗೋಧಿ ಮತ್ತು ಬೆಲ್ಲವನ್ನು ನೀವು ಹಸುಗೆ ಕೊಡಿ ಒಂದು ಪಕ್ಷದಲ್ಲಿ ಆಗದೆ ಹೋದರೂ ಪರವಾಗಿಲ್ಲ ಅದ್ರ ನೆಕ್ಸ್ಟ್ ಡೇನೂ ಕೂಡ ನೀವು ಅದನ್ನು ಚೆನ್ನಾಗಿ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಗೋಧಿ ಬೆಲ್ಲ ಬಾಳೆಹಣ್ಣನ್ನು ನೀವು ಹಸುಗೆ ತಿನ್ನಿಸ್ಬಿಡಿ ಹಾಗೆಯೇ ನಿಮಗೆ ನೀವು ಪೂಜೆ ಮಾಡಿರ್ತೀರಿ ನೀವು ಅದು ನಿಮಗೆ ಪೂಜೆ ಮಾಡಿರೋದು ಬೇಗನೆ ಈಡೇರುತ್ತೆ ಅಂತ ತಿಳ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ನೀವು ಹಸುಗೆ ನೀವು ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟಾಗ ಅದು ಎಷ್ಟು ಚೆನ್ನಾಗೆ ತಿನ್ನುತ್ತೋ ಅಂದರೆ ಸ್ವಲ್ಪನೂ ಮಿಕ್ಕಿಸ್ಬಾರ್ದು ಅಷ್ಟು ಚೆನ್ನಾಗಿ ಅದು ತಿಂದಾಗ ನಿಮ್ಮ ಸಂಕಲ್ಪವು ಕೂಡ ಬೇಗನೆ ಈಡೇರುತ್ತೆ ಅಂತೇಳಿ ಒಂದು ನಂಬಿಕೆ ಅದು ಆದಷ್ಟು ನೀವು ಸ್ವಲ್ಪವೂ ವೇಸ್ಟ್ ಮಾಡ್ದಂಗೆ ಹಸುಗೆ ತಿನ್ನಿಸ್ಬೇಕಾಗುತ್ತೆ ಹಸು ತಿನ್ನೋದ್ರ ಮೇಲೇ ನೀವು ಏನು ಅನ್ಕೊಂಡಿರ್ತರೋ ಅದು ಯಾವ ಮಟ್ಟಕ್ಕೆ ಈಡೇರುತ್ತೆ ಅನ್ನೋದು ನಿಮಗೆ ಗೊತ್ತಾಗೋಗ್ಬಿಡುತ್ತೆ ರಿಸಲ್ಟ್ ಅದ್ರದ್ದು ಹಾಗೆ ಫ್ರೆಂಡ್ಸ್ ಈ ನಲವತ್ತೆಂಟು ದಿವಸಗಳಲ್ಲಿ ನೀವು ಪೂಜೆ ಮಾಡೋದ್ರೊಳಗೆ ನೀವು ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೆಯೇ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಗ್ರಹ ದೋಷಗಳಿದ್ರೂ ಕೂಡ ಅದು ನೀವು ಪರಿಹಾರ ಮಾಡ್ಕೋಬೋದು ಅದರ ಜೊತೆಯಲ್ಲಿ ಮದುವೆ ಆಗಬೇಕು ಅಂದರೆ ಮದುವೆ ತುಂಬ ಜನಕ್ಕೆ ವಿಳಂಬ ಆಗ್ತಾ ಇರುತ್ತೆ ಮದುವೆ ಆಗ್ಬೋದು ಅದ್ರ ಜೊತೇಲಿ ಮಕ್ಕಳ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತಾರೆ ನಮಗೆ ಸಂತಾನ ಭಾಗ್ಯಕ್ಕೆ ಒಂದು ಯಾವುದಾದ್ರೂ ಒಂದು ಪೂಜೆ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಈ ಪೂಜೆಯನ್ನು ನೀವು ಮಾಡ್ಬೋದು ಹಾಗೆಯೇ ಉದ್ಯೋಗದ ಸಮಸ್ಯೆ ಯಾವುದೇ ರೀತಿಯ ಉದ್ಯೋಗ ಆಗಿರ್ಬೋದು ಅದಕ್ಕೂ ಕೂಡ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಸರಳವಾದ ಪೂಜೆ ಮೊದಲನೇ ದಿವಸ ಒಂದ್ಸರಿ ಪೂಜೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಮತ್ತು ನೆಕ್ಸ್ಟ್ ಡೇಯಿಂದ ನಿಮಗೆ ತುಂಬ ಸರಳವಾಗಿ ಜಸ್ಟ್ ನೀವು ಒಂದು ಬುಕ್ಸನ್ನು ಓದ್ಬಿಟ್ಟು ಅಂದರೆ ಆದಿತ್ಯ ಹೃದಯವನ್ನು ಓದ್ಬಿಟ್ಟು ಅದರ ನಂತರ ನೀವು ತಿಂಡಿಯನ್ನು ತಿನ್ಬೋದು ಉಪವಾಸ ಇರಲೇಬೇಕು ಆ ಥರ ಏನಿಲ್ಲ ಫಸ್ಟ್ ಡೇ ಮಾತ್ರ ನೀವು ಸ್ವಲ್ಪ ಒಂದು ಕಟ್ಟುನಿಟ್ಟಿಂದ ನಡ್ಕೋಬೇಕಾಗುತ್ತೆ ಹಾಗೆ ಕೊನೆಯ ದಿವಸದಲ್ಲಿ ನಲವತ್ತೆಂಟು ದಿವಸ ಕಂಪ್ಲೀಟ್ ಮಾಡ್ತಿಲ್ಲ ಅವಾಗ ಒಂದು ದಿವಸ ನೀವು ಆದಷ್ಟು ಉಪವಾಸ ಇದ್ದು ನೀವು ಆಚರಣೆ ಮಾಡಿ ನೀವು ದಂಪತಿಗಳಿಗೆ ಊಟವನ್ನು ಹಾಕಿದ ನಂತರ ನೀವು ಊಟವನ್ನು ಮಾಡ್ಬೋದು ಇದಿಷ್ಟು ನೀವು ಪಾಲನೆ ಮಾಡಬೇಕಾಗಿರೋಂಥದ್ದು ಹಾಗೆ ಫ್ರೆಂಡ್ಸ್ ಇದರಲ್ಲಿ ನಿಮ್ಗೆ ಇನ್ನೂ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತೇನೆ ಸೊ ಫ್ರೆಂಡ್ಸ್ ಇದು ನಿಮಗೆ ನಾನು ಫಸ್ಟ್ ಟೈಮ್ ತಿಳಿಸ್ಕೊಡ್ತಾ ಇರೋಂಥದ್ದು ಹಾಗೆ ನನಗೂ ಕೂಡ ನನ್ನ ಫ್ರೆಂಡ್ ಒಬ್ಬರು ಅವರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ತಿಳಿಸ್ಕೊಟ್ಟಿದ್ದು ನಿಮ್ಮ ನಿಮಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈಗೇ ನಿಮ್ಮಲ್ಲೂ ಕೂಡ ಎಷ್ಟೊಂದು ರಥಗಳು ನೀವು ಮಾಡಿರ್ತೀರಿ ನಿಮಗೂ ಕೂಡ ಒಳ್ಳೆಯದಾಗಿರುತ್ತೆ ಹಾಗೆ ನಿಮಗೆ ವ್ಯೂವರ್ಸಿಗೆ ತಿಳಿಸ್ಕೊಡ್ಬೇಕನ್ನೋ ಒಂದು ನಿಮಗೂ ಕೂಡ ಒಂದು ಅಪೇಕ್ಷೆ ಇತ್ತು ಅಂತಂದರೆ ದಯವಿಟ್ಟು ನನಗೆ ನೀವು ಮೇಲ್ ಮಾಡ್ಬೋದು ಅಥವಾ ನನಗೆ ಮೆಸೇಜ್ ಮಾಡ್ಬೋದು ಮಾಡಿದ್ರೆ ನಾನು ಖಂಡಿತ ನಾನು ವ್ಯೂವರ್ಸ್ಗೆ ಒಂದು ಪೂಜೆಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಅದರ ಜೊತೆಯಲ್ಲಿ ಈಗ ನೀವೇನು ಪೂಜೆ ಮಾಡಿ ಪ್ರಸಾದವನ್ನು ಇಟ್ಟಿರ್ತಿರೋ ಪ್ರಸಾದ ಹಣ್ಣು ಎಲ್ಲವನ್ನು ನೀವೇ ತೆಗೆದುಕೋಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು